ಹಲೋ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯೂ ಈಗ ನಿಮಗೆ ಶೇರ್ ಮಾರ್ಕೆಟಿನಲ್ಲಿ ಕೆಲವಾರು ಬೇಸಿಕ್ಸನ್ನು ತಿಳಿಯಪಡಿಸ್ಲಿಕ್ಕಿದ್ದೇನೆ ಒಂದು ಫಿಬೆನಾಕ್ಸಿ ನಂಬರ್ ಅಂತೇಳಿ ಓಕೆ ಝೀರೋ ಒನ್ 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 ಪ್ಲಸ್ ಒನ್ ಟೂ ಟು ಪ್ಲಸ್ ಒನ್ ತ್ರೀ

ಕೈ ಉದ್ದ ಪ್ಲಸ್ ಈ ಇಲ್ಲಿವರೆಗೆ ಈ ಮಧ್ಯದ ಭಾಗದವರೆಗೆ ಅದನ್ನು ಡಿವೈಡ್ ಬೈ ಲೆಂತ್ ಆಫ್ ದಿ ಹ್ಯಾಂಡ್ ಫಿಬನಾಕ್ಸಿ ನಂಬರ್ ನನ್ನ ಹೈಟು ಅಪ್ ಟು ನೇವಲ್ ಅಪ್ ಟು ನೇವಲ್ ಡಿವೈಡೆಡ್ ಬೈ ನನ್ನ ಹೈಟ್ ಇಟ್ ಗಿವ್ಸ್ ಫಿಬಿನಾಕ್ಸಿ ನಂಬರ್ ಹಾಗೆ ಟ್ರೀಯಲ್ಲಿ ಕೂಡ ಒಂದು ಮರ ಈ ಥರ ಹಿಂಗೆ ಬೆಳೆದಿದ್ದರೆ ಅದು ಕೂಡ ವಿಡ್ತ್ ಇದು ಫಿಬಿನಾಕ್ಸಿ ನಂಬರ್ ಅಂತೇ ಇರುತ್ತೆ ಓಕೆ ಇದನ್ನೀಗ ನೀವು ಹೇಗೆ ನೋಡ್ತೀರಾ ಅಂದರೆ ಈಗ ಒಂದು ಮ ಇಪ್ಪತ್ತೊಂದನ್ನು ತೆಗೆದುಕೊಳ್ಳೋಣ ಈಗ ಥರ್ಟೀನ್ ಬೈ ಟ್ವೆಂಟಿ ಒನ್ ಎಷ್ಟು ಬರ್ತದೆ ನೋಡಿ ದೆನ್ ನೆಕ್ಸ್ಟ್ ನಂಬರ್ ಏಯ್ಟ್ ಡಿವೈಡ್ ಬೈ ಟ್ವೆಂಟಿ ಒನ್ ಎಷ್ಟು ಬರುತ್ತೆ ನೋಡಿ ಓಕೆ ಆಮೇಲೆ ಫೈ ಡಿವೈಡೆಡ್ ಬೈ ಥಿ ಅಂದರೆ ಒಂದು ಬಿಟ್ಟು ಒಂದು ಓಕೆ ಅದು ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅದು ಏನು ಅರ್ಥ ಅಂದರೆ ಪಾಯಿಂಟ್ ತ್ರೀ ಏಯ್ಟ್ ಸಿಕ್ಸ್ ಅದನ್ನು ಬರೆಯೋದಕ್ಕಿಂತ ಐ ವಿಲ್ ಶೋ ಎಕ್ಸಾಕ್ಟ್ಲಿ ನಿಮಗೆ ತೋರಿಸ್ತೇನೆ ಹೇಗೆ ಎಷ್ಟು ನಂಬರ್ ಬರ್ತದಂತೇಳಿ ಇದನ್ನು ಜಸ್ಟು ಮಂಡೆ ಒಳಗೆ ಇಟ್ಕೊಳ್ಳಿ ಆಯಿತಾ ಈಗ ನೋಡಿ ಇದನ್ನು ಅಳಿಸಿದ್ದೇನೆ ನಾನು ಏನು ಮಾಡ್ತೇನೆ ಅಂದರೆ ಐ ವಿಲ್ ಟೇಕ್ ದ ಗ್ರಾಫ್ ಓಕೆ ಇದು ನೋಡಿ ದರ್ ಆರ್ ಸೋ ಮೆನಿ ಗ್ರಾಫ್ಸ್ ಆರ್ ದಾರ್ ಇದು ಲೈನ್ ಗ್ರಾಫ್ ಈ ಲೈನ್ ಇದೆಯಲ್ಲ ಇದು ಲೈನ್ ಗ್ರಾಫ್ ಓಕೆ ಇದನ್ನು ಬೇಕಾದರೆ ನಾನು ಆ ಲೈನನ್ನು ರೆಡ್ ಕಲರ್ ಅಂತೇಳಿ ಮಾಡ್ಕೊಳ್ಬೋದು ನೋಡಿ ಬಂತು ರೆಡ್ ಕಲರ್ ಬಂತು ಅದನ್ನು ಸ್ವಲ್ಪ ದಪ್ಪವಾಗಿ ಹಾಕ್ಬೋದು ಆಯಿತಾ ಓಕೆ ಕೊಟ್ಬಿಡಿ ದಪ್ಪವಾಗಿ ಬಂತು ಹೌದಾ ಇದು ಯಾವುದು ಬ್ಯಾಂಕ್ ಆಫ್ ಬರೋಡಾ ಶೇರ್ಸ್ ಮೂಮೆಂಟ್ ಇವತ್ತು ಹದಿನೆಂಟು ಫೆಬ್ರವರಿ ಎಲ್ಲಿವರಿಗೆ ಹೋಯ್ತು ನೋಡಿ ಇಟ್ ಆಸ್ ಗಾನ್ ಅಪ್ ಟು ನೈಂಟಿ ಫೈವ್ ರುಪೀಸವ್ರಿಗೆ ಹೋಗಿದೆ ಅಲ್ಲಿ ಓಕೆ ಇರಲಿ ಈಗ ನಾವು ಫೆಬ್ರವರಿ ಒಂದಕ್ಕೆ ತೊಗೊಳ್ಳೋಣ ಫೆಬ್ರವರಿ ಒಂದನ್ನು ನೀವು ನೀವೊಂದು ಕೆಲಸ ಮಾಡಬೇಕಾಗತ್ತೆ ಈ ಸ್ವಲ್ಪ ದೊಡ್ಡದು ಮಾಡೋಣ ಆಯಿತಾ ನಾವು ಮೋಸನ ತೊಗೊಂಡು ಕೂಡ ಇದನ್ನು ನಾವು ಸ್ವಲ್ಪ ಸ್ಕ್ರೋಲ್ ಮಾಡಿಬಿಟ್ರೆ ನೋಡಿ ದೊಡ್ಡದಾಯ್ತು ಹೌದಾ ಇಟ್ ಆಸ್ ಗಾನ್ ಬಿಯಾಂಡ್ ಇದು ಫಸ್ಟ್ ಫೆಬ್ರವರಿ ಎಲ್ಲಿ ಬರ್ತಾ ನೋಡಿ ಇದು ಫಸ್ಟ್ ಫೆಬ್ರವರಿ ಈ ಫಸ್ಟ್ ಫೆಬ್ರವರಿ ಮಾರ್ಕ್ ಮಾಡಲಿಕ್ಕೆ ಕ್ಲಿಕ್ ಮಾಡಿ ಆಲ್ಟ್ ವಿ ಅಂತೇಳಿ ಮಾಡಿಬಿಡಿ ಒಂದು ಲೈನ್ ಬರುತ್ತೆ ಆ ಲೈನ್ ಮೇಲೆ ಕ್ಲಿಕ್ ಮಾಡಿ ಯು ವಿಲ್ ಗೆಟ್ ಎ ಕಲರ್ ಚೇಂಜ್ ಕಲರ್ ನಮಗೀಗ ಹೈಟ್ ಪೀಕ್ಗೆ ಓಕೆ ಯಾವುದು ಇದನ್ನು ಹಾಕೊಳ್ಳಿ ನೋಡಿ ಓಕೆ ನೆಕ್ಸ್ಟ್ ಟೈಮ್ ನೀವು ಈ ಥರ ಮಾಡೋ ಕೆಲಸ ಇಲ್ಲ ಯಾವ ಪೀಕ್ ಇದೆಯೋ ಇದು ಫೋರ್ತ್ ಫೆಬ್ರವರಿಗೆ ಒಂದು ಪೀಕ್ ಇದೆ ನೋಡಿ ಇಲ್ಲಿ ಆಲ್ಟ್ ವಿ ಮಾಡಿ ನೋಡಿ ರೆಡ್ ಕಲರ್ ಬಂತಾ ಇನ್ನೊಂದು ಪೀಕ್ ಇಲ್ಲಿದೆ ಯಾವುದು ಫಿಫ್ತ್ ಫೆಬ್ರವರಿಗೆ ಒಂದು ಪೀಕ್ ಇದೆ ಆಲ್ಟ್ ವಿ ಮಾಡಿ ಆಮೇಲೆ ಇಲ್ಲಿ ಒಂದು ಡಿಪ್ ಇದೆ ಅದಕ್ಕೂ ಕೂಡ ಅದು ಎತ್ತರವಿದೆ ಫೋ ಆಲ್ಟ್ ವಿ ಮಾಡಿ ಇಲ್ಲಿ ಡಿಪ್ಪಿದೆ ಈ ಡಿಪ್ಪಿಗೆ ಕಲರ್ ಚೇಂಜ್ ಮಾಡೋಣ ಆಲ್ಟ್ ವಿ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಡಿಪ್ಪಿಗೆ ಬ್ಲೂ ಕಲರ್ ಹಾಕೋಣ ಸೊ ದಟ್ ನಿಮ್ಗೆ ಗೊತ್ತಾಗತ್ತೆ ನೋಡಿ ಬ್ಲೂ ಹೌದಾ ಆಮೇಲೆ ಇನ್ನೊಂದು ಪೀಕ್ ಬಂದಿದೆ ಇದನ್ನು ಆಲ್ಟ್ ವಿ ಮಾಡಿ ಆದರೆ ಕಲರ್ ಚೇಂಜ್ ಮಾಡಿ ಯಾಕಂದರೆ ಪೀಕ್ ಅದು ಸೊ ಯು ಹ್ಯಾವ್ ಟು ಚೇಂಜ್ ದಿ ಕಲರ್ ಟು ರೆಡ್ ಆಮೇಲೆ ಇದು ಬೀಕ್ ಇದು ಪೀಕು ಇಲ್ಲೊಂದು ಪೀಕ್ ಇದೆ ಈ ಪೀಕ್ ಭಯಂಕರ ಪೀಕ್ ಇದು ಆಲ್ಟ್ ವಿ ಆಮೇಲೆ ಇಲ್ಲಿ ಒಂದು ಸಣ್ಣ ಪೀಕ್ ಇದೆ ಅದಕ್ಕೊಂದು ಆಲ್ಟ್ ವಿ ಇಲ್ಲಿ ಡಿಪ್ ಇದೆ ಒಂದೇ ಲೈನ್ ಆಗಿದೆ ಡಿಪ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಓಕೆ ಆಲ್ಟ್ ವಿ ತಗೊಳ್ಳಿ ಸ್ವಲ್ಪ ಬೇಕಾದ್ರೆ ಬ್ಲೂ ಕಲರ್ ಚೇಂಜ್ ಮಾಡೋಣ ಓಕೆ ಬ್ಲೂ ಕಲರ್ ಈಗ ನಮಗೆ ಆ ಫಿಬನಾಕ್ಸಿ ನಂಬರ್ ಬೇಕಿದೆ ಹೇಗೆ ಮಾಡೋದು ಇಲ್ಲಿ ನೋಡಿ ಟ್ರೆಂಡ್ ಇಲ್ಲಿ ಒಂದು ಸಣ್ಣ ಆ್ಯರೋ ಇದೆ ಕ್ಲಿಕ್ ಮಾಡಿ ಫಿಬೋ ರಿಟ್ರೇಸ್ಮೆಂಟ್ ವಾಟ್ ಇಸ್ ಎಟ್ ಫಿಬೋ ರಿಟ್ರೇಸ್ಮೆಂಟ್ ಅಂದರೆ ಮೇಲಕ್ಕೆ ಹೋಗುವಂಥ ಮಾರ್ಕೆಟ್ ಶೇರ್ ಮಾರ್ಕೆಟ್ ಟರ್ನ್ ಆಗಿ ಸಡನ್ನಾಗಿ ಕೆಳಗಡೆ ಹೋಗ್ಲಿಕ್ಕೆ ಶುರುವಾಗ್ತದೆ ದ್ಯಾಟ್ ಈಸ್ ಕಾಲ್ಡ್ ರಿಟ್ರೇಸ್ಮೆಂಟ್ ಯಾವುದು ಡೌನ್ವರ್ಡ್ ರಿಟ್ರೇಸ್ಮೆಂಟ್ ಅಂತೇಳಿ ಡೌನ್ವರ್ಡಲ್ಲಿ ಹೋಗ್ತಾ ಇರೋದು ಸಡನ್ನಾಗಿ ಟರ್ನ್ ಆಗಿ ಅದು ಮೇಲಕ್ಕೆ ಹೋಗ್ತದೆ ದ್ಯಾಟ್ ಇಸ್ ಕಾಲ್ಡ್ ಅಪ್ವರ್ಡ್ ರಿಟ್ರೇಸ್ಮೆಂಟ್ ಅಂತೇಳಿ ಹೇಳ್ತೇವೆ ಇಲ್ಲಿ ಈಗ ನಾನು ಏನು ಮಾಡ್ತೇನೆ ಇದನ್ನು ಕ್ಲಿಕ್ ಮಾಡಿದ ಯಾವುದು ಈ ಫಿಬ್ಬು ರಿಟ್ರ ರಿಟ್ರೇಸ್ಮೆಂಟ್ ಕ್ಲಿಕ್ ಮಾಡಿದೆ ಇಲ್ಲಿ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿಂದ ಹೊತ್ಕೊಂಡು ಹೋಗಿ ಹೀಗೆ ತಗೊಂಡು ಹೋಗ್ತಾನೆ ಸಿ ಐ ವಿಲ್ ಟೇಕ್ ಇಟ್ ಟು ಮೇಲ್ಗಡೆವರೆಗೂ ತೊಗೊಂಡು ಹೋಗ್ತಾನೆ ಎಲ್ಲಿವರೆಗೆ ಹೋಯ್ತದ ಇಲ್ಲಿವರೆಗೆ ಹೋಗಿದೆ Hoda, click this is called say first 1.618 next is 1 then point seven eight six. then 0. 0.618 then 0. 0.5 0. 0.382 0. 0.236 amele zero ಆ ಟೂ ತ್ರೀ ಸಿಕ್ಸ್ ಅಂದರೆ ಆ ಸೆಕೆಂಡ್ ನಂಬರಿಗೆ ನೀವು ಡಿ ಡಿವೈಡ್ ಮಾಡಿದಾಗ ಅದು ಬರ್ತದೆ ಈಗ ನಾನು ಮೊಬೈಲಲ್ಲಿದೆ ಮೊಬೈಲಲ್ಲಿ ನಿಮಗೆ ತೋರಿಸ್ಬೋದು ಇಲ್ಲಾಂದರೆ ಒನ್ ಟೂ ತ್ರೀಯಲ್ಲಿ ಕೂಡ ತೋರಿಸ್ಬೋದು ಓಕೆ ಐ ವಿಲ್ ಟೇಕ್ ಕಿತ್ ಓಕೆ ಸೊ ಅಲ್ಲಿ ನೋಡಿ ಈಗ ನಾನಿಲ್ಲಿ ಇಲ್ಲಿ ಇಲ್ಲಿ ಹಾಕ್ತೇನೆ ಝೀರೋ ಒನ್ ತೋರುತ್ತೆ ನಿಮಗೆ ಸೊ ಇದನ್ನು ಏನು ಮಾಡ್ತೇನೆ ಅಂದರೆ ಸ್ವಲ್ಪ ಹೈಲೈಟ್ ಮಾಡಿ ಇಟ್ಕೊಳ್ತೇನೆ ಓಕೆ ಏರಿಯಲ್ ಬ್ಲ್ಯಾಕ್ ಎಸ್ ರೆಡ್ ಕಲರ್ ಹಾಕಿದ್ದೇನೆ ಝೀರೋ ಒನ್ ಅಗೇನ್ ಒನ್

के प्लस फाइव थर्टीन पॉइंट फोर ओके एट प्लस एट डिवाइडेड बाय थर्टीन पॉइंट सिक्स ಇದನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ಮಾಡ್ಕೋಬೋದು ಓಕೆ ಇಫ್ ಯು ವಾಂಟ್ ರೌಂಡ್ ಟು ದಿಸ್ ಯು ಕ್ಯಾನ್ ಡೂ ಇಟ್ ರೌಂಡ್ ಫಂಕ್ಷನ್ ಯೂಸ್ ಮಾಡ್ಬೋದು ಓಕೆ ಇಫ್ ಯು ಪುಟ್ ರೌಂಡ್ ಆವಾಗ ಮೂರು ಡಿಜಿಟ್ವರೆಗೆ ಮಾತ್ರ ಬರ್ತದೆ ಇಲ್ಲಿ ಯು ಪುಟ್ ರೌಂಡ್ ಆರ್ ಓ ಯು ಎನ್ ಡಿ ರೌಂಡ್ ಕಾಮ ತ್ರೀ ನೋಡಿ ಆಯಿತಾ ಸೊ ಅದೇ ಥರ ನೀವೆಲ್ಲದಕ್ಕೂ ಹೇಳ್ಕೊಂಡು ಹೋಗ್ಬೋದು ನೋಡಿ ಆಯಿತಾ ಅದೇ ಥರ ಇದು ಯಾವುದು ಏಯ್ಟ್ ಈ ನಂಬರ್ ಆಯಿತಾ ಫೈ ಡಿವೈಡ್ ಬೈ ಥರ್ಟೀನ್ ಇದೀಗ ಈ ನಂಬರಿಗೆ ಮಾಡ್ಬೋದು ಈಗ ಇದು ತೊಗೊಂಡ್ರೆ ಥರ್ಟಿ ಫೋರ್ ಬೈ ಫಿಫ್ಟಿ ಫೈವ್ ನೋಡಿ ಪ್ಲಸ್ ಥರ್ಟಿ ಫೋರ್ ಡಿವೈಡ್ ಬೈ ಏಯ್ಟಿ ನೈನ್ ಪಾಯಿಂಟ್ ಫೋರ್ ಅಂದರೆ ಅದೇ ಅಷ್ಟೇ ಬರುತ್ತೆ ರೌಂಡ್ ಫಿಗರ್ ಇದು ಮಾಡಿದರೆ ಇದನ್ನು ಎಳ್ಕೊಂಡೋಗಿ ಸರಿ ಆಯಿತಾ ಇದೀಗ ಏನು ಮಾಡಬೇಕು ಇಲ್ಲಿಗೆ ನೋಡಿ ಫಿಫ್ಟಿ ತರ್ಟಿ ಫೋರ್ ಡಿವೈಡ್ ಬೈ ಏಯ್ಟೀನ್ ಏನು ಮಾಡಿದ್ದೆನಲ್ಲ ನಾನು ನೋಡಿ ತರ್ಟಿ ಫೋರ್ ಡಿವೈಡ್ ಬೈ ಏಯ್ಟೀನ್ ನೋಡಿ ಎಮ್ ಟೂ ಎಮ್ ಟೂ ಅಂದರೆ ಯಾವುದು ತರ್ಟಿ ಫೋರ್ ಡಿವೈಡೆಡ್ ಬೈ ಆಮೇಲೆ ಓ ಟು ಏಯ್ಟಿ ನೈನ್ ಎಮ್ ಟು ಡಿವೈಡ್ ಬೈ ಏಯ್ಟಿ ನೈನ್ ಇದು ಏನಾಯಿತು ಎಮ್ ಟು ಇದು ಎನ್ ಟು ಎನ್ ಟು ನೋಡಿ ಎನ್ ಟು ಡಿವೈಡೆಡ್ ಬೈ ಓ ತ್ರೀ ಆಗಬೇಕು ಓಕೆ ಇಲ್ಲಿ ಸಿ ಎನ್ ಇದು ಎನ್ ಟು ಡಿವೈಡೆಡ್ ಬೈ ಪಿ ಅಲ್ಲ ಓ ಪಿ ಅಲ್ಲ ಇಲ್ಲಿ ಓ ಟು ಸಿ ಸಿಕ್ಸ್ ಒನ್ ಏಟ್ ಅಂದರೆ ಇಫ್ ಯು ಜಸ್ಟ್ ಟೇಕ್ ದಿ ಇಮಿಡಿಯೇಟ್ ನಂಬರ್ ಇಟ್ ಈಸ್ ಕಮಿಂಗ್ ಸಿಕ್ಸ್ ಒನ್ ಏಟ್ ಇಫ್ ಯು ಟೇಕ್ ದಿಸ್ ನಂಬರ್ ಒಂದು ಬಿಟ್ಟು ತ್ರೀ ಏಟ್ ಟು ಈಗ ಇದಕ್ಕೆ ನಾನೀಗ ಏನು ಮಾಡ್ತೇನೆ ಅಂದರೆ ಇದಕ್ಕೆ ಓ ಟೂ ಇಂದ ಡಿವೈಡ್ ಮಾಡ್ತೇನೆ ನೋಡಿ ಡಿವೈ ಓ ಟು ನೋಡಿ ಟೂ ತ್ರೀ ಸಿಕ್ಸ್ ಬಂತು ಹೌದಾ ಟೂ ತ್ರೀ ಸಿಕ್ಸ್ ಇದಕ್ಕೆ ಅಗೇನ್ ಓ ಟೂ ಇಂದ ಡಿವೈಡ್ ಮಾಡ್ತೇನೆ ನೋಡಿ ಇದು ನಿಮಗೆ ಅರ್ಥ ಆಗಲಿಕ್ಕೆ ಸುಮಾರು ಹೊತ್ತು ಬೇಕಾಗ್ತದೆ ಒನ್ ಫೋರ್ ಸಿಕ್ಸ್ ಹೌದಾ ಇದಕ್ಕೆ ಅಗೇನ್ ಓ ಟೂ ಇಂದ ಡಿವೈಡ್ ಮಾಡ್ತೇನೆ ಎಲ್ ಟು ಅಲ್ಲ ಓ ಟು ನೋಡಿ

ಈಗ ಗ್ರಾಫಲ್ಲಿ ನೋಡಿ ತ್ರೀ ಟೂ ತ್ರೀ ಸಿಕ್ಸ್ ತ್ರೀ ಏಯ್ಟ್ ಟು ಸಿಕ್ಸ್ ಒನ್ ಏಯ್ಟ್ ಮಧ್ಯದಲ್ಲಿ ಪಾಯಿಂಟ್ ಫೈವ್ ಹಾಫ್ ಇದೆ ಅಗೇನ್ ಸೆವೆನ್ ಏಯ್ಟ್ ಸಿಕ್ಸ್ ಅರ್ಥ ಆಯ್ತಾ ಸೆವೆನ್ ಏಯ್ಟ್ ಸಿಕ್ಸ್ ಸೊ ಅದೇ ನಮಗೆ ಇದು ಬೇಡ ಅಂದರೆ ದೇರ್ ಇಸ್ ಅ ಕ್ಯಾಂಡಲ್ ಗ್ರಾಫ್ ಇಸ್ ದರ್ ಕ್ಯಾಂಡಲ್ ಕ್ಯಾಂಡಲ್ ಗ್ರಾಫ್ ಅಂದರೆ ಯಾವುದು ಇಲ್ಲಿ ಮೇಲ್ಗಡೆ ಕ್ಯಾಂಡಲ್ ಅಂತ ಬರುತ್ತೆ ಕ್ರಾಫ್ ಎಲ್ಲಿ ಹೋಗ್ತದೆ ಹಾಂ ಇಲ್ಲಿದೆ ನೋಡಿ ಕ್ಯಾಂಡಲ್ಸ್ ಸೇ ಕ್ಯಾಂಡಲ್ ಬಂತೀವಿ ಇದನ್ನು ದೊಡ್ಡದು ಮಾಡೋಣ ತುಂಬ ದೊಡ್ಡದು ಮಾಡೋಣ ನೋಡಿ ಈ ಕ್ಯಾಂಡಲ್ ಮೇಲೆ ನಾನೀಗ ಇಲ್ಲಿ ಗೆರೆ ಹಾಕಿದೆ ಇಲ್ಲಿ ಸ್ಟಿಕ್ ಇದೆ ನೋಡಿ ದಿಸ್ ಈಸ್ ಇದನ್ನು ಶಾಡೋ ಅಥವಾ ವಿಕ್ ಅಂತ ಕರಿತೇವೆ ಕೆಳಗಡೆ ಕೂಡ ಇದೆ ವಿಕ್ ಹೈಯೆಸ್ಟ್ ನಿಮಗೆ ಎಲ್ಲಿ ಬರ್ತದೆ ಅಂದರೆ ಈಗ ನೀವು ಇದನ್ನು ನಾನು ಇದು ಹಾಕಿಸಿಕೊಂಡಿದ್ದೆ ಇದನ್ನೀಗ ನಂಬರ್ ಇದನ್ನು ಲೈನ್ ಡಿಲೀಟ್ ಮಾಡ್ಬೋದು ನಾನು ಓಕೆ ಸಿ ಇಲ್ಲ ಸಾರಿ ಅದು ಡಿಲೀಟ್ ಆಯಿತು ಈ ಲೈನ್ ಕೂಡ ಡಿಲೀಟ್ ಮಾಡ್ಬೋದು ನೋಡಿ ಈಗ ಇಲ್ಲೊಂದು ಸಣ್ಣ ಸ್ಟಿಕ್ಸ್ ಇದೆ ನೋಡಿ ಕಾಣತ್ತಾ ಸಿ ದಿಸ್ ಈಸ್ ಕಾಲ್ಡ್ ವಿಕ್ ವಿಕ್ ಈ ಗ್ರೀನ್ ಕ್ಯಾಂಡಲ್ ಅಂದರೆ ಬುಲ್ಲಿಶ್ ಕ್ಯಾಂಡಲ್ ವೆನ್ ಯು ಪರ್ಚೇಸ್ ಶೇರ್ ಬುಲ್ಲಿಶ್ ನೋಡಿ ಬ್ಯಾಂಕ್ ಆಫ್ ಬರೋಡ ಕೇಸಲ್ಲಿ ಏನಾಗಿದೆ ಫಸ್ಟ್ ಫೆಬ್ರವರಿಯಿಂದ ಹೊಗೆ ಇಲ್ಲೊಂದು ಸಣ್ಣ ಕ್ಯಾಂಡಲ್ ಇದೆ ದಿಸ್ ಇಸ್ ಬ್ಯಾರಿಶ್ ಅಂದರೆ ಏನು ಇಲ್ಲ ನಿದ್ದೆ ಮಾಡ್ತಾ ಇದೆ ಮಾರ್ಕೆಟ್ ನಿದ್ದೆ ಮಾಡ್ತಾ ಇದೆ ಅದ ಬ್ಯಾಂಕ್ ಆಫ್ ಬರೋಡ ನಿದ್ದೆ ಮಾಡ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಒಂದು ನೋಡಿ ಸಣ್ಣದೊಂದು ಇದೆ ಅದು ನಿಮಗೆ ಗೊತ್ತಾಗೋದಿಲ್ಲ ಸ್ವಲ್ಪ ದೊಡ್ಡದು ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ 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 ಅಂದರೆ ದೆರ್ ಈಸ್ ನೋ ಚೇಂಜ್ ಇನ್ ಲಿಟ್ರಲಿ ರೇಟ್ ಸಿಕ್ಸ್ಟಿ ಸೆವೆನ್ ಏಯ್ಟಿ ಸೆವೆನ್ ನೀವು ಬೇಕಾದರೆ ನೋಡ್ಬೋದು ಟ್ವೆಂಟಿ ನೈನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಒನ್ ದಿಸ್ ಈಸ್ ಫಸ್ಟ್ ಫೆಬ್ರವರಿ ನೋಡಿ ಫಸ್ಟ್ ಫೆಬ್ರವರಿಯಲ್ಲಿ ಒಡೆದ ಅಪ್ ಟಾಪ್ ಮೋಸ್ಟ್ ಪ್ರೈಸ್ ಅಂದರೆ ಓಪನಿಂಗ್ ವಾಸ್ ಇಲ್ಲಿ ಮೇ ಈ ಗ್ರೀನ್ ಕ್ಯಾಂಡಲ್ ಏನಂದರೆ ಈ ಓಪನಿಂಗ್ ಆ್ಯಂಡ್ ಕ್ಲೋಸ್ ಇದು ಓಪನಿಂಗ್ ಆದರೆ ಇದು ಕ್ಲೋಸ್ ಬರುತ್ತೆ ಇದು ಹೈ ಬರ್ತದೆ ಮೇಲುಗಡೆ ಹೈ ಸೆವೆಂಟಿ ಫೋರ್ ಪಾಯಿಂಟ್ ಝೀರೋ ಟು ಫಸ್ಟ್ ಫೆಬ್ರವರಿ ಓಕೆ ಸೊ ಕ್ಲೋಸಿಂಗ್ ಸೆವೆಂಟಿ ಫೋರ್ ಪಾಯಿಂಟ್ ಝೀರೋ ಟು ಓಪನಿಂಗ್ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ತ್ರೀ ಝೀರೋ ಈಗ ಇವತ್ತಿಂದ ತಗೊಂಡೋಣ ಯಾಕೆ ನಿಮಗೆ ನಾನು ಮೊಬೈಲ್ ಎಲ್ಲಿದೆ ನೋಡ್ತೇನೆ ನನ್ನ ಮೊಬೈಲು ಓಕೆ ಮೊಬೈಲ್ ಕಾಣುವುದಿಲ್ಲ ಇಲ್ಲಿದೆ ಓಕೆ ಮೊಬೈಲಲ್ಲಿ ಐ ವಿಲ್ ಸಿ ಟುಡೇಸ್ ಮಾರ್ಕೆಟ್ ಟ್ರೆಂಡ್ ಎಸ್ ಒಡಿದೆಟ್ ಆ್ಯಕ್ಚುಲಿ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಓಪನಿಂಗ್ ಲೋ ಏಯ್ಟಿ ಫೋರ್ ನೋಡಿ ಟುಡೇ ಏಯ್ಟೀನ್ ಓಪನ್ ವಾಸ್ ಏಯ್ಟಿ ಫೈವ್ ಪಾಯಿಂಟ್ ಫೈವ್ ಝೀರೋ ನೋಡಿ ಓಪನ್ ಏಯ್ಟಿ ಫೈವ್ ಪಾಯಿಂಟ್ ಫೈವ್ ಝೀರೋ ಓಕೆ ಇದನ್ನು ಈಗ ನಾನು ಈ ಇದನ್ನು ತೆಗಿತೇನೆ ಈಗ ಗೊತ್ತಾಗುತ್ತೆ ಸಿ ಏಯ್ಟಿ ಫೋರ್ ಪಾಯಿಂಟ್ ತ್ರೀ ಝೀರೋ ಇದು ಓಪನಿಂಗ್ 85.50 ಕರೆಕ್ಟ್ 80. 85.50 ಓಕೆ यस ಆಮೇಲೆ ಇಟ್ ಹಸ್ ಗೋನ್ 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 96 90 ಹೈ 95.23 ಇನ್ನು ಹೈ ಅಂದ್ರೆ 96.70 ಹೋಗಿದೆ ಸೆವೆನ್ ಝೀರೋ ಇಲ್ಲಿ ಫೋರ್ ಫೋರ್ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಸೆವೆನ್ ಜೀರೋ ಆಯಿತಾ ಸಿಕ್ಸ್ಟಿ ಸಿಕ್ಸ್ ನೋಡಿ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಜೀರೋ ಆಮೇಲೆ ಅಗೈನ್ ಇಟ್ ಆಸ್ ಕಮ್ ಡೌನ್ ಅಟ್ ದ ಲೆವೆಲ್ ಆಫ್ ಏಯ್ಟಿ ಫೋರ್ ಏಯ್ಟಿ ಫೋರಿಗೆ ಬಂತದು ಈ ಲೆವೆಲಿಗೆ ಬಂತು ಏ ಲೋ ಓಕೆ ಏಯ್ಟಿ ಫೋರ್ ಪಾಯಿಂಟ್ ಫೋರ್ ಝೀರೋಗೆ ನಿಂತ್ಕೊಂತು ಅಂದರೆ ದಿಸ್ ಈಸ್ ಅ ಬಾಡಿ ಆಫ್ ದ ಕ್ಯಾಂಡಲ್ ಇಲ್ಲಿ ನಿಮಗೊಂದು ಗಮ್ಮತ್ತು ಏನಂದ್ರೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಈ ನಮಗೆ ಇದು ಇದು ಕೂಡ ತೆಗಿತೇನೆ ಆ ಲೈನ್ ಬೇಡ ಓಕೆ ಈ ಲೈನ್ ಬೇಡ ಇದು ಲೈನ್ ಬೇಡ ಇದು ಲೈನ್ ಬೇಡ ಈಗ ನೋಡಿ ಈ ಎರಡು ಕ್ಯಾಂಡಲಲ್ಲಿ ಏನು ಡಿಫ್ರೆನ್ಸ್ ಇದೆ ನೋಡಿ ನ್ಯಾರೋ ದೆರಿ ಅಬ್ಸೊಲ್ಯೂಟ್ಲಿ ನಥಿಂಗ್ ಯಾವುದು ಫಿಫ್ಟೀನ್ತ್ ಫೆಬ್ರವರಿ ಟ್ವೆಂಟಿ ಒನ್ ಫಿಫ್ಟೀನ್ತ್ ಫೆಬ್ರವರಿ ಟ್ವೆಂಟಿ ಒನ್ನಲ್ಲಿ ನೀವು ಶೇರ್ ಪ್ರೈಸನ್ನು ನೋಡ್ತಾ ಇದ್ರೆ ವಿಲ್ ಗೆಟ್ ದ್ಯಾಟ್ ಈ ದ ನ್ಯಾರೋ ಚೇಂಜ್ ಇದು ಏನಂದ್ರೆ ಈಗ ನೋಡಿ

ಸೊ ದಿಸ್ ಈಸ್ ಅ ಬೈಯಸ್ ಮಾರ್ಕೆಟ್ ಇವತ್ತೆಲ್ಲ ಬ್ಯಾಂಕ್ ಆಫ್ ಬರ್ಡೋ ಶೇರಲ್ಲಿ ದುಡ್ಡು ಮಾಡ್ಕೊಂಡಿದ್ದಾರೆ ಹೌದಾ ನೋಡಿ ಕೇಳಿಬೇಕು ಆಯಿತಾ ಆಲ್ಮೋಸ್ಟ್ ಆಲ್ ಪೀಪಲ್ ದ್ಯಾವ್ ಡನ್ ನಿನ್ನೆ ಬ್ಯಾಂಕ್ ಆಫ್ ಇಂಡಿಯಾ ಶೇರಲ್ಲಿ ದುಡ್ಡು ಮಾಡಿಕೊಂಡ್ರು ಆಮೇಲೆ ಕ್ಯಾಪ್ ಮಾರ್ಕೆಟ್ ಕ್ಯಾಪ್ ಬಿದ್ದುಬಿಡ್ತು ಏಯ್ಟಿ ಫೋರ್ ಪಾಯಿಂಟ್ ಸೆವೆನ್ ಜೀರೋದಲ್ಲಿ ನಿಂತೋಯ್ತು ಹೌದಾ ಇವತ್ತು ಬ್ಯಾಂಕ್ ಆಫ್ ಬಾರ್ಡೋ ಶೇರಲ್ಲಿ ಒಳ್ಳೆ ದುಡ್ಡು ಮಾಡ್ಕೊಂಡಿದ್ದಾರೆ ನಾನು ಹೇಳಲಿಕ್ಕೆ ಹೊಟ್ಟದ್ದು ಏನಂದ್ರೆ ನಿಮಗೆ ಅವ್ರು ದುಡ್ಡು ಮಾಡ್ಕೊಳ್ತಾರೋ ಇಲ್ಲವೋ ಬೇಡ ನಮಗೆ ನಾ ಹೇಳಕ್ಕೆ ಏನಂದರೆ ಈ ಸ್ಟಿಕ್ ದೀಸ್ ಟು ಸ್ಟಿಕ್ ಕೆಲವರಿಗೆ ಕೆಲವೊಂದು ಕ್ಯಾಂಡಲಲ್ಲಿ ಸ್ಟಿಕ್ಕೇ ಇರುವುದಿಲ್ಲ ಅದರ ಅರ್ಥ ಏನಂದರೆ ಇಟ್ ವಿಲ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಎರಡೂ ಒಂದೇ ಇರುತ್ತೆ ಸ್ಟೇಜ್ ಓಕೆ ಸೊ ಇನ್ ಕೇಸ್ ಆಫ್ ಗ್ರೀನ್ ಕ್ಯಾಂಡಲ್ ಇಟ್ ವಿಲ್ ಬಿ ಹೈ ದಿಸ್ ವಿಲ್ ಬಿ ಲೋ ಓಪನಿಂಗ್ ಕೆಳಗಡೆ ಇರುತ್ತೆ ದೆನ್ ಕ್ಲೋಸಿಂಗ್ ಮೇಲ್ಗಡೆ ಇರುತ್ತೆ ಇನ್ ಕೇಸ್ ಆಫ್ ಬ್ಯಾರ್ ದಿಸ್ ರೆಡ್ ಕ್ಯಾಂಡಲ್ ಓಪನಿಂಗ್ ವಾಸ್ ಮೇಲ್ಗಡೆ ಇರುತ್ತೆ ಕ್ಲೋಸಿಂಗ್ ವಾಸ್ ಕೆಳಗಡೆ ಇರುತ್ತೆ ರಿವರ್ಸ್ ಕ್ವೈಟ್ ರಿವರ್ಸ್ ತಿಳ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಮೇಲುಗಡೆ ಏಯ್ಟಿ ಒನ್ನಿಂದ ಶುರು ಆಯಿತು ಇಟ್ ಆಸ್ ಕಮ್ ಡೌನ್ ಕೌನ್ ಡೌನ್ ಡೌನ್ ದೆನ್ ಏಯ್ಟಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಏಯ್ಟಿ ನೈನಿಗೆ ನಿಂತ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಆ್ಯಕ್ಚುಲಿ ನೋಡಿ ಇಟ್ ವಾಸ್ ಸ್ಟಾರ್ಟೆಡ್ ಸೆವೆಂಟಿ ಟು ಪಾಯಿಂಟ್ ಫೋರ್ ನೈನ್ ಗಾನ್ ಡೌನ್ ಟು ಸಿಕ್ಸ್ಟಿ ಫೋರ್ ಪಾಯಿಂಟ್ ನೈನ್ ಒನ್ ಸೊ ಇವತ್ತೀಗ ನಿಮಗೆ ಟಾಪ್ ನೈಂಟಿ ಸಿಕ್ಸ್ವರೆಗೆ ಹೋಗಿದೆ ದೆನ್ ಇಟ್ ಆಸ್ ಕಮ್ ಡೌನ್ ಹಿಯರ್ ಏಯ್ಟಿ ಫೋರ್ ಏಯ್ಟಿ ಫೋರ್ ಅಲ್ಲಿ ನಿಂತು ಹೋಯಿತು ಸಣ್ಣಕ್ಕೆ ನೋಡಿ ಇಲ್ಲಿ ಸಣ್ಣ ವೀಕ್ ಅಂತ ಹೇಳಿ ಸಣ್ಣಕ್ಕೆ ವಿಕ್ ಇದೆ ಸೊ ಐಡಿಯಾ ಯಾಕೆ ತಿಳ್ಕೊಬೇಕಂದ್ರೆ ಗ್ರಾಫ್ ಕ್ಯಾಂಡಲ್ ಸ್ಟಿಕ್ ಗ್ರಾಫ್ ಕ್ಯಾಂಡಲ್ ಸ್ಟಿಕ್ಕಲ್ಲಿ ನಿಮಗೆ ಮಾರ್ನಿಂಗ್ ಸ್ಟಾರ್ ಅಂತೇಳಿ ಬರುತ್ತೆ ಮಾರ್ನಿಂಗ್ ಸ್ಟಾರ್ ಅಂದರೆ ಒಂದು ರೆಡ್ ಒಂದು ಇಂಥದ್ದು ಹ್ಯಾಮರಿಂಗ್ ಟೈಪ್ ಬರ್ತದೆ ಹ್ಯಾಮರಿಂಗ್ ಹ್ಯಾಮರಿಂಗ್ ಅಂದರೆ ಈ ಮೇಲುಗಡೆ ವಿಕ್ಕಿರೋದಿಲ್ಲ ಕೆಳಗಡೆ ಮಾತ್ರ ಇರ್ತದೆ ತಿಳ್ಕೊಳ್ಳಿ ಓಕೆ ಇಫ್ ಐ ವಾಂಟ್ ಟು ಡ್ರಾ ಹ್ಯಾಮರಿಂಗ್ ಹ್ಯಾಮರಿಂಗ್ ಹೆಂಗಿರುತ್ತೆಂದರೆ ಹತೋಡ ಟೈಪ್ ಹೀಗೆ ಸಾರಿ ಅದು ಇದು ಇದು ಇರೋದಿಲ್ಲ ಹೀಗೆ ಓಕೆ ಅದಕ್ಕೆ ಗ್ರೀನ್ ಹಾಕ್ತಾರೆ ಸಾರಿ ಇದು ಅಲ್ಲ ಹಾಂ ಈ ಥರ ಗ್ರೀನ್ ಓಕೆ ಗ್ರೀನಲ್ಲೇ ಇರ್ತದೆ ದೆನ್ ಹೀಗೆ ಹ್ಯಾಮರ್ ಇನ್ನು ಕೆಲವು ಒಂದು ಹೀಗಿರುತ್ತೆ ಆಮೇಲೆ ಹ್ಯಾಂಗಿಂಗ್ ಮ್ಯಾನ್ ಅಂತೇಳಿ ಈ ಥರ ಓಕೆ ಸೋ ಈ ಥರವೂ ಇರ್ತದೆ ಬೇ ಇದು ರೆಡ್ ರೆಡ್ ಕಲರು ಇದು ನೋಡಿ ಇದು ಬ್ಯಾರಿಶ್ ಓಕೆ ಸೊ ಆವಾಗ ಕೆಳಗಡೆ ಸ್ಟ್ರೈಟ್ ಡೌನ್ ಇನ್ನು ಕೆಲವರಿಗೆ ಮೇಲುಗಡೆ ಒಂಚೂರು ಇರ್ತದೆ ಇದು ಅಟ್ಲೀಸ್ಟ್ ಇದು ಎಕ್ಸ್ ಆದರೆ ಇದು ಟೂ ಎಕ್ಸ್ ಥರ ಇರುತ್ತೆ ಡಬಲ್ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಭಾಳ ನಿಮಗೆ ಒಳ್ಳೆ ಖುಷಿ ಆಗ್ತದೆ ಯಾಕಂದರೆ ನಿಮಗೆ ಇದು ಗೊತ್ತಿಲ್ಲ ಅಂದರೆ ಶೇರ್ ಮಾರ್ಕೆಟ್ ಆಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದನ್ನೇ ನಾನು ಹೇಳಲಿಕ್ಕೆ ಬಂದೆ ಕೆಲವು ಬಾರಿ ಏನಾಗುತ್ತೆ ಅಂದರೆ ನೀವು ಬೇರೆ ಬೇರೆ ಎಲ್ಲ ಇದೆ ಇದಕ್ಕೆಲ್ಲ ನಾನೇ ದೊಡ್ಡ ಸಂಗತಿ ಅಲ್ಲ ಬೇರೆ ಬೇರೆ ವೀಡಿಯೋ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಓಕೆ ಫೆಬಿ ಇದು ಒಂದು ರೀತಿಯಲ್ಲಿ ನಿಮಗೆ ನಾಲೆಜಿಗೋಸ್ಕರ ನಾನು ಹಾಕಿದಷ್ಟವೇ ನಮ್ಮ ಇದನ್ನೇ ನೀವು ನಂಬ್ಕೊಂಡಿರಿ ಅಂತೇಳಿ ಹೇಳಿದ್ದಲ್ಲ ಕೆಲವು ಬಾರಿ ಏನಾಗ್ತಂದರೆ ಇಲ್ಲಿ ನೋಡಿ ಹೀಗೆ ಆಮೇಲೆ ಇಲ್ಲೊಂದು ಹೀಗೆ ಸರ್ ಇದು ನಾನೀಗ ಮಿಸ್ಟೇಕ್ ಮಾಡಿದೆ ಇದು ಯಾವುದು ಇದು ಗ್ರೀನ್ ಬರಬೇಕು ಗ್ರೀನ್ ಒತ್ತಿ ಇಲ್ಲಿ ಹಾಂ ಗ್ರೀನ್ ಅಲ್ಲ ಇದು ಗ್ರೀನ್ ಇದು ಹೀಗೆ ಆಮೇಲೆ ಇಲ್ಲಿ ಒಂದು ಹೀಗೆ ಈಗ ಬಂದರೆ ಅದರ ಅರ್ಥ ಏನಂದರೆ ಬ್ಯಾರಿಶ್ ಲಿಟ್ಲ್ ಬುಲಿಷ್ ಬುಲಿಷ್ ಆವಾಗ ಯು ಕ್ಯಾನ್ ಥಿಂಕ್ ಆಫ್ ಅಗೇನ್ ಬೊಲ್ಲಿಶ್ ಆರಾಮಾಗಿ ಮೇಲ್ಗಡೆ ಹೋಗ್ತಾ ಇರುತ್ತೆ ಇಲ್ಲಿ ಆಗೋದಿಲ್ಲ ಅಲ್ಲ ಎಸ್ ಸೊ ಮೇಲ್ಗಡೆ ಹೋಗ್ತಾ ಇರ್ತದೆ ಬ್ಯಾ ಬ್ಯಾರಿ ಅಂದರೆ ಮಾರ್ನಿಂಗ್ ಸ್ಟಾರ್ ಎಲ್ಲಿದೆ ಇದು ಮೂರು ಬಂತು ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಬೋದು ಮಾರ್ಕೆಟ್ ಮೇಲೆ ಹೋಗ್ತದೆ ಅಂತ ಇನ್ನು ಕೆಲವು ಏನಾಗುತ್ತೆ ಗೊತ್ತಾ ನೀವು ಗ್ರಾಫಲ್ಲಿ ನೋಡಿದಾವಾಗ ನೀವು ಟ್ರೆಂಡ್ ಲೈನ್ ಹೇಳಿ ಒಂದು ಬರುತ್ತೆ ಇಲ್ಲಿ ಟ್ರೆಂಡ್ ಲೈನ್ ಇಲ್ಲಿ ನೋಡಿ ಓಕೆ ಈ ಟ್ರೆಂಡ್ ಲೈನ್ ಇದು ಟ್ರೆಂಡ್ ಲೈನ್ ಈ ಟ್ರೆಂಡ್ ಲೈನನ್ನು ನೀವು ಮೇಲಿಂದ ಹೀಗೆ ಎಳ್ಕೊಂಡು ಹೋಗ್ಬೇಕು ಈಗ ನೋಡಿ ಇದು ಹೋಗ್ಬಾರ್ದು ಕಟ್ ಆಗಬಾರ್ದು ಇಲ್ಲಿ ಆಯಿತಾ ಹೀಗೆ ಮೇಲಿಂದ ಎಳ್ಕೊಂಡು ಹೋಗ್ಬೇಕು ಮೇಲಿಂದ ಎಳ್ಕೊಂಡು ಯಾವಾಗ ಏನಾಗುತ್ತೆ ಇಲ್ಲಿಂದ ಎಳ್ಕೊಂಡು ಹೋಗ್ಬೇಕು Ja. Jai and ಓಕೆ ಆವಾಗ ಇದು ಸಪೋಸ್ ಈ ಕ್ಯಾಂಡಲ್ ಕಟ್ ಆಯಿತು ಎಳ್ಕೊಂಡು ಹೋಗುವಾಗ ಕಟ್ ಆಯಿತು ಅಂದರೆ ದೆನ್ ಅಗೇನ್ ಟುಮಾರೋ ಇಟ್ ಮೇ ಬಿ ರಿವರ್ಸಲ್ ನಾಳೆ ನೋಡಿದರೆ ಬ್ಯಾಂಕ್ ಆಫ್ ಬರೋಡ ಶೇರ್ ಮೇಲಕ್ಕೆ ಹೋಗುವುದಿಲ್ಲ ಕಡಿಮೆ ಹೋಗಬಹುದು ಅಂದರೆ ಇದೇ ಒಂದು ನಿಯಮವಾಗಿ ತೆಗೆದು ತೆಗೆದುಕೊಳ್ಳುವ ಅಗತ್ಯ ಇಲ್ಲ ನೀವು ಅದನ್ನು ವಾಚ್ ಮಾಡಬೇಕು ಅದಕ್ಕೆ ನಾನು ದಿವಸ ಒಂದು ಎರಡು ಗ್ರಾಫನ್ನು ನೋಡ್ತಾ ಇರ್ತೇನೆ ವಾಚ್ ಮಾಡ್ತಾ ಇರ್ತೇನೆ ಹೇಗೆ ಟ್ರೆಂಡು ಹೇಗೆ ಹೋಗಿದೆ ಈಗ ನನಗೆ ಬ್ಯಾಂಕ್ ಆಫ್ ಬರೋಡ ಬೇಡ ಅಂದರೆ ಐ ಕ್ಯಾನ್ ಸೋರಿ ಇದು ಟೆಕ್ನಿಕಲ್ ಚಾರ್ಟ್ ಇದು ಓಕೆ ಟೆಕ್ನಿಕಲ್ ನೋಡಿ ಈ ಥರ ಸಣ್ಣದರಲ್ಲಿ ಮಾಡ್ಕೊಳ್ಬೋದು ಸಣ್ಣದರಲ್ಲಿ ನಿಮಗೆ ಹೆಂಗೆ ಗೊತ್ತಾಗುತ್ತೆ ನೋಡಿ ಬ್ಯೂಟಿಫುಲ್ಲಾಗಿ ಗೊತ್ತಾಗುತ್ತೆ ಹೌದಾ ಬ್ಯೂಟಿಫುಲಿ ಇಟ್ ಈಸ್ ಟುಡೇ ಇಟ್ ಆಸ್ ಗಾನ್ ಅಪ್ ಫ್ರಾಮ್ ಏಯ್ಟಿ ಫೋರ್ ಟು ನೈಂಟಿ ಸಿಕ್ಸ್ ಅಂದರೆ ಹನ್ನೆರಡು ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ ಅದು ಓಕೆ ಸೊ ಬ್ಯಾಂಕ್ ಆಫ್ ಬರೋಡ ಬೇಡ ಅಂದರೆ ನೀವಿಲ್ಲಿ ಇವತ್ತಿನ ಇನ್ನೊಂದು ಯು ಕ್ಯಾನ್ ನೌಕರಿ ಎನ್ ಎ ಎನ್ ಎ ಯು ಕೆ ಆರ್ ಐ ನೌಕರಿ ಹಾಕೋಬೋದು ಇನ್ಫೋ ಹೆಜ್ ಎಸ್ ಓಕೆ ಸೊ ಇನ್ಫೋ ಎಜ್ ನಿಮಗೆ ಹೇಗೆ ಬರುತ್ತೆ ಅಂತ ನೋಡ್ಬೋದು से इट इस बता स्लोली इंटरनेट भाला स्लो इत ओके इंटरनेट स्लो इत सोट डब्ल्यू डॉरी

ಇದನ್ನು ಕ್ಲೋಸ್ ಮಾಡ್ತೇನೆ ಎಸ್ ನಾವು ಸಿ ಇದನ್ನು ದೊಡ್ಡದು ಇಡ್ತೇನೆ ಓಕೆ ಇಲ್ಲಿ ಈಗ ಕ್ಯಾಂಡಲ್ ನಾನು ಚೇಂಜ್ ಮಾಡ್ತೇನೆ ಕ್ಯಾಂಡಲ್ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ತೇನೆ ಸಿ ಮೌಸ್ ಇದ್ರೆ ಸ್ಕ್ರೋಲ್ ಮಾಡಿದರೆ ಇದು ನೋಡಿ ನೀವು ಭಾಳ ಚೆನ್ನಾಗಿದೆ ನೋಡಿ ಇಲ್ಲಿ ಇಲ್ಲಿ ಫಿಫ್ತ್ ಜನವರಿ ಟು ತೌಸಂಡ್ ಟ್ವೆಂಟಿ ಒನ್ ಇವತ್ತು ಇದು ಫಸ್ಟ್ ಫೆಬ್ರವರಿ

ಇರೋ ಒಂದು ಇಲ್ಲಿಂದ ನೋಡಿ ಇಲ್ಲಿ ಫಿಬನಾಕ್ಸಿ ನಂಬರ್ ಹಾಕಿದ್ದಾರೆ ಯು ಕ್ಯಾನ್ ಸಿ ಇದನ್ನು ದೊಡ್ಡದು ಮಾಡಬಹುದಾ ಎಸ್ ನಾವು ಯು ಕ್ಯಾನ್ ಸಿ ಏನೋ ಪಾಯಿಂಟ್ ತ್ರೀ ಸಿಕ್ಸ್ ಪಾಯಿಂಟ್ ತ್ರೀ ಏಟ್ ಟು

ಸೊ ಇಟ್ ಹ್ಯಾಸ್ ಗಾನ್ ಅಪ್ ಟು ನೋಡಿ ಫೈ ತ್ರೀ ಸಿಕ್ಸ್ ಫೈ ತ್ರೀ ಫೈ ಸಿಕ್ಸ್ ಆರ್ ಸಮಥಿಂಗ್ ಇದು ಇವತ್ತಿನ ಟ್ರೆಂಡಿದು ನಿಮ್ಗೆ ಅರ್ಥ ಆಯ್ತಾ ಸೊ ಇದನ್ನು ಅಬ್ಸರ್ವ್ ಮಾಡ್ತಾಯಿರಿ ಸಡನ್ನಾಗಿ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ನೋಡಿ ಇಲ್ಲಿ ಒಂದು ರೀತಿಯಲ್ಲಿ ಗ್ರೀನ್ ಬಂತು ದ್ಯಾನ್ ಅಗೈನ್ ಗ್ರೀನ್ ಬಂತು ಸೊ ಹೊರಟು ಹೋಗ್ತಾಯ್ತು ಮಧ್ಯೆ ಮಧ್ಯೆ ಬ್ಯಾರೀಶ್ ಇದೆ ಬಿಡೀತು ಅಂದ್ರೆ ಇಲ್ಲ ಈಗ ನಾಳೆ ಏನು ಮಾಡ್ಬೋದು ನಾಳೆ ಇಟ್ ಮೇ ಗೋ ಅಪ್ ಐ ಆಮ್ ಟೆಲ್ಲಿಂಗ್ ಯು ಇಟ್ ಮೇ ಗೋ ಅಪ್ ಅರ್ಥ ಆಯ್ತಾ ಸೊ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಜಜ್ಮೆಂಟ್ ತಗೊಳ್ಬೋದು ನೀವೇನು ಅಂತ ಇದೇನಿಲ್ಲ ತಪ್ಪಾದರೆ ಇಂತ ಏನು ತಲೆ ಹೋಗುವಂಥದ್ದು ಏನಿಲ್ಲ ಅದರಲ್ಲಿ ಓಕೆ ಸೊ ಇದಿಷ್ಟು ನಾನು ನಿಮಗೆ ನಾಲೆಜ್ ಕೊಡಬೇಕಂತೇಳಿ ಮಾಡಿದ್ದೇನೆ ದಯವಿಟ್ಟು ಡೋಂಟ್ ಡಿಪೆಂಡ್ ಆನ್ ಮೈ ಡಿಸಿಷನ್ ಆ್ಯಂಡ್ ಆಲ್ ನಾನು ನಿಮಗೇನು ಡಿಸಿಷನ್ ಏನು ಕೊಟ್ಟಿಲ್ಲ ಇಲ್ಲಿ ಬಟ್ ನಿಮಗೊಂದು ಎಜುಕೇಷನ್ ಕೊಟ್ಟಿದ್ದೇನೆ ಅಂದರೆ ವಿದ್ಯಾ ತಿಳಿಬೇಕು ಕ್ಯಾಂಡಲ್ ಅಂದರೆ ಏನು ದರ್ ಆರ್ ಸೋ ಮೆನಿ ಕ್ಯಾಂಡಲ್ಸ್ ದೋಜಿ ಕ್ಯಾಂಡಲ್ ಆ್ಯಮರ್ ಕ್ಯಾಂಡಲ್ ಹ್ಯಾಂಗ್ ಮೆನ್ ಕ್ಯಾಂಡಲ್ ಇಂಥದ್ದೆಲ್ಲ ಇಂಡಿಸಿಸಿವ್ ಯಾವುದೋ ಡೋಜಿ ಕ್ಯಾಂಡಲ್ ಅಂದರೆ ಇಟ್ ಈಸ್ ಇಸ್ ಇಂಡಿಸಿಸಿವ್ ಅದು ಒಂಥರ ಸಪೂರ ಇರ್ತದೆ ಓಕೆ ಬಾಡಿ ಸಪೂರ ಇರ್ತದೆ ಸೊ ಮೇಲಕ್ಕೆ ಹೋಗ್ತದೆ ಮತ್ತೆ ಕೆಳಗೆ ಬರ್ತದೆ ಮತ್ತು ಅಲ್ಲಿಗೆ ಬರ್ತದೆ ಹಾಗೆ ಸೊ ಇಟ್ ಈಸ್ ಆಲ್ ಬೈಯರ್ಸ್ ಪ್ರೆಜರ್ ಆ್ಯಂಡ್ ಸೆಲ್ಲರ್ಸ್ ಪ್ರೆಜರ್ ಯಾರ್ದು ಜಾಸ್ತಿ ಯಾರ್ದು ಕಡಿಮೆ ಅಂತ ದೋಜಿ ಕ್ಯಾಂಡಲಲ್ಲಿ ಯು ಕೆನಾಟ್ ಪ್ರಿಡಿಕ್ಟ್ ಆಯಿತಾ ಆ ಥರ ಬಂದುಬಿಡುತ್ತೆ ಓಕೆ ಸೊ ಐ ಥಿಂಕ್ ಇಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಜಸ್ಟ್ ಫಾರ್ ನಾಲೆಜ್ ಸೇಕ್ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ನಮಸ್ಕಾರ ಧನ್ಯವಾದ